ಅರ್ಜುನ್ ಗೌಡದಲ್ಲಿ ನನ್ನ ಪಾತ್ರ ಜಾನ್ವಿ ಅಂತ ಪ್ಲೇ ಆಗುತ್ತೆ. ತುಂಬಾ ಮುದ್ದಾಗಿರೋ ಹುಡುಗಿ, ಸ್ವಲ್ಪ ಬೋಲ್ಡಾಗಿ ಮಾಡಿದ್ದೀನಿ ನಾನು ಇದರಲ್ಲಿ. ಒಂದು ಪಕ್ಕ ಗರ್ಲ್ ಫ್ರೆಂಡ್ ಹೇಗಿರ್ತಾಳೆ ಆ ಥರ ಇದ್ದೀನಿ. ಅರ್ಜುನ್ ಗೌಡನ ಲವ್ ಮಾಡ್ತೀನಿ, ಲವ್ವಲ್ಲಿ ನನಗೆ ಏನೇನು ಆಗುತ್ತೆ ಅನ್ನೋದೇ ಈ ಸಿನಿಮಾದಲ್ಲಿ ನನ್ನ ಪೋರ್ಷನ್ ಬರೋದು. ಆಮೇಲೆ ಈ ಸಿನಿಮಾ ನನಗೆ ಕತೆ ಹೇಳಿದಾಗ ಒಂದು ಪಕ್ಕ ಲವ್ ಗರ್ಲ್ ಅದು ಹೇಳಿದರು, ಆದರೆ ಸಿನಿಮಾದಲ್ಲಿ ತುಂಬಾ ಕಂಟೆಂಟ್ಗಳು ಇವಾಗ ನಾನು ಕೇಳ್ತಾ ಇದ್ದೀನಿ. ಬಟ್ ನಾನೇ ಒಂದು ಆಡಿಯನ್ಸಾಗಿ ನಾನು ಕಾಯ್ತಾ ಇದ್ದೀನಿ ಸಿನಿಮಾ ಹೇಗೆ ಬಂದಿರುತ್ತೆ, ಬಿಕಾಸ್ ಫೈಟಿಂಗ್ಸ್ ಎಲ್ಲ ನಾನು ಅಲ್ಲಿ ಇರೋಕ್ಕಾಗಲ್ಲ, ಹೇಗೆ ಫೈಟ್ ಮಾಡೋದು ಅದೆಲ್ಲ ಆ ಜಾಗದಲ್ಲಿ ನಾನಿಲ್ಲ. ಸೊ ಅದೆಲ್ಲ ನಾನು ಥಿಯೇಟ್ರಲ್ಲೇ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗಂತೂ 100% ಅದ್ರ ಬಗ್ಗೆ ಡೌಟೇ ಇಲ್ಲ. ಸೊ ನಿಮ್ಮೆಲ್ರಿಗೂ ಇದು ಮಾಸ್ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕ ಇರುತ್ತೆ ಅರ್ಜುನ್ ಗೌಡ. ಸೊ ಮಿಸ್ ಮಾಡಿದೆ 31st, ನೀವು ನಿಮ್ಮ ಸ್ನೇಹಿತರು ನಿಮ್ಮ ಕುಟುಂಬದವ್ರ ಜೊತೆ ಹೋಗಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ರಾಮ್ ಅವರು ನನಗೆ ಬರೀ ಒಬ್ಬ ನಿರ್ಮಾಪಕ ಅಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರು. ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ಕೊಂಡು ಬೆಳೆದಿದ್ದೀನಿ. ತಂದೆ ಅವ್ರ ಜೊತೆ ಶೂಟಿಂಗ್ ಮಾಡಬೇಕಾದ್ರೆ ಸಾಕಷ್ಟು ಸ್ಕೂಲಿಂದ ಆ್ಯಕ್ಷನ್ ಸೀಕ್ವೆನ್ಸಸ್ ನೋಡೋದಕ್ಕೆ ಓಡೋಗ್ತಿದ್ದೆ ಸ್ಕೂಲ್ ಮುಗಿಸ್ಕೊಂಡು. ಅದಾದ ನಂತರ ಅವ್ರ ಬ್ಯಾನರಲ್ಲಿ ಹೀರೋ ಕೆಲಸ ಮಾಡೋ ಅವಕಾಶ ಸಿಕ್ತು. ಗುಲಾಮ ಜೊತೆಗೆ ಮಾಡಿದ್ವಿ, ಅದು ತುಂಬ ದೊಡ್ಡ ಹಿಟ್ಟಾಯಿತು. ಸಾಗರ್ ಮಾಡಿದ್ವಿ, ಅದು ತುಂಬ ದೊಡ್ಡ ಹಿಟ್ಟಾಯಿತು. ಆ ಬ್ಯಾನರ್ನಲ್ಲಿ ಇವಾಗ 3ನೇ ಸಿನಿಮಾ ಅರ್ಜುನ್ ಗೌಡ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ರು ರಾಮ್ ಅವರು. ಇದಾದ ನಂತರ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು, ಜೊತೆಗೆ ಬೇರೆ ಯಾರಿಗೂ ಡೇಟ್ ಕೊಡಬೇಡಿ, ನನಗೆ ಇಟ್ಕೊಳ್ಳಿ ಡೇಟು, ಅರ್ಜುನ್ ಗೌಡ ರಿಲೀಸ್ ಆಗ್ತಿದ್ದಂಗೆ ಮತ್ತೆ ಇನ್ನೊಂದು ಸಿನಿಮಾ ಮಾಡೋಣ ಅಂತ ಹೇಳ್ತಿದ್ರು. ಅಷ್ಟೇ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ಶಂಕರ್ ಅವರು, ನಮ್ಮ ಛಾಯಾಗ್ರಾಹಕರು ಆನಂದ್, ಧರ್ಮಾವೇಶ್ ಎಲ್ಲರೂ ಸೇರಿ ಒಂದು ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ ನನಗೆ. ಸಾಧಾರಣವಾಗಿ ನಾವೊಂದು ಸಿನಿಮಾ ಮಾಡಬೇಕಾದ್ರೆ ನಮಗೊಂದು ಕಲ್ಪನೆ ಇರುತ್ತೆ, ಕತೆ ಕೇಳಬೇಕಾದ್ರೆ ಇಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಸಿನಿಮಾ ಹೀಗೆ ಮೂಡ್ ಬರುತ್ತೆ ಅಂತ. ಬಟ್ ಪೋಸ್ಟ್ ಪ್ರೊಡಕ್ಷನ್ ಆದಮೇಲೆ ನಾನು ಸಿನಿಮಾ ನೋಡಿದಾಗ ಐ ವಾಸ್ ವೆರಿ ಸರ್ಪ್ರೈಸ್ಡ್, ಇದು ನಾನು ಮಾಡಿದ ಸಿನಿಮಾನ ಅಂತ. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಬೇರೆ, ನಾನಲ್ಲಿ ಆವತ್ತು ನೋಡಿದ್ದೆ ಬೇರೆ. ಒಂದು ತುಂಬ ಒಳ್ಳೆ ಆ್ಯಕ್ಷನ್ ಎಂಟರ್ಟೈನಿಂಗ್ ಸಿನಿಮಾ ಮಾಡಿದ್ದಾರೆ ಶಂಕರ್ ಅವರು. ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಸಾಧಾರಣವಾಗಿ ರಾಮು ಅವ್ರ ಬ್ಯಾನರ್ ಅಂದರೆ ಆ್ಯಕ್ಷನ್ಗೆ ಸಾಕಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಆ್ಯಕ್ಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಅದು ಖಂಡಿತವಾಗ್ಲೂ ಮತ್ತೊಮ್ಮೆ ಅರ್ಜುನ್ ಗೌಡಲ್ಲಿ ನಿಮಗೆ ಕಾಣಿಸುತ್ತೆ. ಇದೇ 31st ಸಿನಿಮಾ ರಿಲೀಸ್ ಆಗ್ತಿದೆ. ಹಿಂದೆನೇ ಆಗಬೇಕಿತ್ತು, ಬಟ್ ಈ ಕರೋನಾಯಿಂದ ಎಲ್ಲ ಸಿನಿಮಾಗಳು ಪೋಸ್ಟ್ಪೋನ್ ಆಯಿತು. ಈಗ 31st ಸಿನಿಮಾ ಬರ್ತಿದೆ. ಖಂಡಿತವಾಗ್ಲೂ ನಮ್ಮಿಬ್ಬರ ಕಾಂಬಿನೇಷನಲ್ಲಿ ಯಾವ ಥರ ಸಿನಿಮಾಗಳನ್ನ ನೀವು ನೋಡಿದ್ದೀರಾ, ಹೇಗೆ ಪ್ರಶಂಸೆ ಕೊಟ್ಟಿದ್ದೀರಾ, ಈ ಸಿನಿಮಾಗೂ ಅಷ್ಟೇ ಪ್ರಶಂಸೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಈ ಸಿನಿಮಾದಲ್ಲಿ ನೀವು ಪ್ರಜ್ವಲ್ನ ಇದುವರೆಗೂ ನೋಡಿರೋ ಶೇಟ್ಗಿಂತ ತುಂಬ ವಿಭಿನ್ನವಾಗಿ ನೋಡ್ತೀರ. ಒಂದು ತುಂಬ ಸ್ಟ್ರೇಟ್ ಹಿಟ್ ಹಾರ್ಡ್ ಕ್ಯಾರೆಕ್ಟರ್. ಅವನಿಗೆ ಸರಿ ಅಂದರೆ ಸರಿ, ತಪ್ಪು ಅಂದರೆ ತಪ್ಪು, ಬಟ್ ಅದನ್ನು ತುಂಬ ಗಾಢವಾಗಿ ತುಂಬ ಕೋಪದಿಂದ ಹೇಳೋವಂಥ ಒಂದು ಪಾತ್ರ. ಅವನು ಎಷ್ಟು ಪವರ್ಫುಲ್ ಅಂದ್ಕೊಂಡಿರ್ತಾನೆ, ಬಟ್ ಅವನ ಜೀವನದಲ್ಲೂ ಎಷ್ಟು ಕಷ್ಟಗಳು ಬರುತ್ತೆ, ಅದನ್ನು ಹೇಗೆ ಫೇಸ್ ಮಾಡ್ತಾನೆ. ಒಬ್ಬ ಮೀಡಿಯಾ ಕಂಪನಿ ಅಂದರೆ ಒಂದು ಚಾನಲಿನ ಮಾಲೀಕರ ಮಗ ಅವನು. ಸೊ ಖಂಡಿತವಾಗ್ಲೂ ಸಮಾಜಕ್ಕೆ ಇದೇ ಕರೆಕ್ಟ್ ಅನ್ನೋ ನಿಟ್ಟಿನಲ್ಲಿ ಹೋಗ್ತಿರ್ತಾನೆ. ಸೊ ಇಲ್ಲಿ ನಮ್ಮ ದೇಶದಲ್ಲೇ ಇಟ್ಕೊಂಡು ದೇಶದ ವಿರುದ್ಧ ಕೆಲಸ ಮಾಡುವಂಥ ಎಲಿಮೆಂಟ್ಸ್ ವಿರುದ್ಧ ಹೋರಾಡ್ತಾನೆ ಅರ್ಜುನ್ ಗೌಡ ಈ ಸಿನಿಮಾದಲ್ಲಿ. ಲವ್ ಬಹಳ ಮುಖ್ಯವಾದ ಒಂದು ಅಂಶ ಅರ್ಜುನ್ ಗೌಡ ಅಲ್ಲಿ, ಯಾಕಂದರೆ ಅದ್ರ ಮೇಲೆ ಟ್ರಾವೆಲ್ ಆಗುತ್ತೆ ಕತೆ. ಬಟ್ ಅವರಿಬ್ಬರು ಪ್ರೀತಿ ಎಷ್ಟು ಇಂಟೆನ್ಸ್ ಇರುತ್ತೆ ಅಂದರೆ ನಮಗೆ ವಿಷುವಲಲ್ಲಿ ಕತೆಯಲ್ಲಿ ಅದು ಆ್ಯಕ್ಚುಲಿ ಕನ್ವಿನ್ಸ್ ಆಗಬೇಕು. ನಾನು ಕತೆ ಕೇಳಿದಾಗ ಶಂಕರ್ ಅವ್ರು ಹೇಳ್ತಿದ್ದೆ, ಅವನು ಜೀವನದಲ್ಲಿ ಅಷ್ಟು ಬದಲಾಗೋದಕ್ಕೆ ಇಲ್ಲ, ಅವನು ಅಷ್ಟು ಮಾಡೋದಕ್ಕೆ ಜೀವನದಲ್ಲಿ ಆ ಪ್ರೀತಿ ಅಷ್ಟು ಇಂಟೆನ್ಸ್ ಆಗಿ ತೋರಿಸ್ಬೇಕು ನಾವು ಅಂತ. ಬಟ್ ಅದೀಗ ನಾನು ಸಿನಿಮಾ ನೋಡಿದಾಗ ಅನಿಸುತ್ತೆ ಅರ್ಜುನ್ ಗೌಡ ಆಮೇಲೆ ಜಾನ್ವಿ ಅವರಿಬ್ಬರ ಪ್ರೀತಿ ನೀವು ನೋಡಿದಾಗ ಭಾಳ ಮುದ್ದಾಗ ಅನಿಸುತ್ತೆ ಅರ್ಜುನ್ ಗೌಡಲ್ಲಿ. ಸೊ ಬೇಸಿಕಲಿ ಅರ್ಜುನ್ ಗೌಡ ಮಾಡೋಕ್ಕೆ ಮುಂಚೆ ನಾನು ಸ್ವಲ್ಪ ಕಿಕ್ ಬಾಕ್ಸಿಂಗ್ ಟ್ರೈನಿಂಗ್ ರೆಗ್ಯುಲರಾಗಿ ಮಾಡ್ತಿದ್ದೆ ಗಿರೀಶ್ ಅಂತ ಒಬ್ಬರ ಹತ್ರ. ಸೊ ಶಂಕರ್ ಅವರು, ಸರ್ ಇದನ್ನು ಸಿನಿಮಾಲಿ ಇಟ್ಕೊಳ್ಳೋಣ, ಚೆನ್ನಾಗಿರುತ್ತೆ, ಆ ಕ್ಯಾರೆಕ್ಟ್ರಿಗೆ ಇನ್ನೊಂದು ಎಲಿಮೆಂಟ್ ಸಿಕ್ಕಂಗೆ ಇರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಅದನ್ನು ಶೂಟ್ ಮಾಡಿದ್ದೀವಿ. ನನ್ನ ಕೋಚ್ ಜೊತೆಗೆ ಇದ್ದರು ಗಿರೀಶ್ ಗೌಡ ಅಂತ, ಜೊತೆಗೆ ಇದ್ದು ಈಸ್ ಅ ಗೋಲ್ಡ್ ಮೆಡಲಿಸ್ಟ್, ಜೊತೆಗೆ ಇದ್ದು ನಮಗೆ ಶೂಟಿಂಗಲ್ಲಿ ಸಹಾಯ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿದೆ ಎಪಿಸೋಡ್. ಬಾವುಟ ಶೂಟ್ ಹಾಕಿದ್ದು ನಾವು ಸಾಧಾರಣವಾಗಿ ಕರ್ನಾಟಕದಲ್ಲಾಗಿರ್ಬೋದು ಬೆಂಗಳೂರಲ್ಲಾಗಿರ್ಬೋದು ನಾವು ಕಾಸ್ಮೋಪಾಲಿಟಿನ್ ಅಂತ ಹೇಳ್ತೀವಿ. ಬೇರೆ ಎಲ್ಲಿಂದ ಯಾರೇ ಬಂದರೂ ತುಂಬ ಪ್ರೀತಿಯಿಂದ ಸ್ವಾಗತಿಸ್ತೀವಿ.
ಅವ್ರಿಗೊಂದು ಜಾಗ ಕೊಡ್ತೀವಿ, ಪ್ರೀತಿ ಕೊಡ್ತೀವಿ, ಕೆಲಸ ಕೊಡ್ತೀವಿ. ಬಟ್ ಅದೆಲ್ಲ ಆದ ನಂತರನೂ ಇಷ್ಟೊಂದು ದ್ವೇಷ ಬೆಳೆಸ್ಕೊಂಡು, ನಮ್ಮ ರಾಜ್ಯದ ವಿರುದ್ಧನೇ ಇಷ್ಟೊಂದು ದ್ವೇಷ ಬೆಳೆಸ್ಕೊಂಡು, ನಮ್ಮ ರಾಜ್ಯದಲ್ಲೇ ಇದ್ದು ಇಷ್ಟೊಂದು ದ್ವೇಷ ಬೆಳೆಸ್ಕೊಂಡಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಕೊಡುವಂಥ ವಿಷಯ. ಯಾಕಂದರೆ ನನ್ನ ಪ್ರಕಾರ ಇಡೀ ಭಾರತದಲ್ಲಿ ನೀವು ಯೂಶ್ವಲಾಗಿ ಹೇಳ್ತಾರೆ, ನೀವು ಕರ್ನಾಟಕದಿಂದ ಬಂದಿದ್ದೀರ, ನೀವು ತುಂಬ ಸ್ವೀಟ್, ನೀವು ಕರ್ನಾಟಕದವರು ಅಂತ ಎಲ್ರಿಗೂ ಇರುವಂಥ ಒಂದು ಅಭಿಪ್ರಾಯ. ಇಷ್ಟೆಲ್ಲ ಪ್ರೀತಿ ಕೊಟ್ಟರು ಹಿಂಗೆ ನಡೀತಾ ಇದೆ ಅನ್ನೋದು ತುಂಬ ದೊಡ್ಡ ದುರಂತ. ಖಂಡಿತವಾಗ್ಲೂ ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ ನಿಮಗೆ. ಅರ್ಜುನ್ ಗೌಡ ಒಂದು ಟೋಟಲಿ ಫ್ಯಾಮಿಲಿ, ಎಲ್ಲ ವರ್ಗದ ಯುವಕರು ಎಲ್ಲರೂ ಕೂತ್ಕೊಂಡು ನೋಡೋಂಥ ಸಿನಿಮಾ, ಒಂದು ಆ್ಯಕ್ಷನ್ ರೊಮ್ಯಾಂಟಿಕ್ ಥ್ರಿಲ್ಲರ್ ಸಿನಿಮಾ ಇದು. ಸೊ ಅರ್ಜುನ್ ಗೌಡ ಬಂದ್ಬಿಟ್ಟು ರಾಮು ಫಿಲಮ್ಸಿಂದ 39th ಸಿನಿಮಾ ಇದು. ಸೊ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ಎಂಟರ್ಟೈನ್ಮೆಂಟು. ಎಂಟರ್ಟೈನ್ಮೆಂಟ್ ಅಂದರೆ ರೆಗ್ಯುಲರ್ ಆಗಿರುತ್ತೆ, ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಒಂದು ಕಾಮಿಡಿಯಾಗೂ ಎಂಟರ್ಟೈನ್ಮೆಂಟ್ ಈ ಥರ ಇರುತ್ತೆ. ಬಟ್ ಇದು ಆ್ಯಕ್ಷನ್ನಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಅಂದರೆ ನೋಡೋದಕ್ಕೆ ಒಂದು ಲ್ಯಾವಿಶ್ನೆಸ್ಸು, ಆಮೇಲೆ ಒಂದು ರಿಚ್ ಪ್ರೊಡಕ್ಷನ್ನು, ಆಮೇಲೆ ಒಂದು ಡಿಫ್ರೆಂಟ್ ಟೇಕಿಂಗ್ಸು, ಒಂದು ಸ್ಕ್ರೀನ್ ಪ್ರೆಸೆಂಟೇಷನ್ಸ್ ಬೇರೆ ಥರ ಮಾಡಬೇಕಂತೇಳಿ ಮಾಡಿರುವಂಥ ಸಿನಿಮಾ ಇದು. ಸೊ ಇದ್ರ ಜೊತೆಯಲ್ಲಿ ಒಂದು ಒಳ್ಳೆ ಕಂಟೆಂಟ್ ಇದೆ. ಅರ್ಜುನ್ ಗೌಡ ಒಂದು ಆ್ಯಕ್ಷನ್ನು, ಮಾಸ್ ಪಿಕ್ಚರು, ರೆಗ್ಯುಲರ್ ಫಾರ್ಮೆಟ್ ಆ ಥರದ್ದಲ್ಲ, ಒಂದು ಒಳ್ಳೆ ಕಂಟೆಂಟ್ ಇದೆ. ಅದು ಇಡೀ ಇಂಡಿಯಾಗೆ ಬೇಕಾಗಿರೋದು. ಸೊ ಇಂಡಿಯಾದಲ್ಲಿ ಪ್ರತಿಯೊಬ್ಬ ಇಂಡಿಯನ್ಸ್ ಅನ್ನೋನು, ಆಮೇಲೆ ಇವತ್ತೊಂದು ಯುವಕರು ಯಾವ ಥರ ಹಾಳಾಗ್ತಿದ್ದಾರೆ, ಸೊ ಎಲ್ಲರಿಗೂ ಎಲ್ಲ ಥರ ಆ್ಯಕ್ಟಿವಿಟೀಸಲ್ಲೂ ಬ್ಯುಸಿ ಇರ್ತಾರೆ, ಗೊತ್ತಿಲ್ಲದೆ ಇವತ್ತಿನ ದಿನ ನಡೆದ್ರೆ ಸಾಕು, ಇವತ್ತಿನ ನಾವು ಲೈನ್ ಲೈಟ್ ಆದರೆ ಸಾಕು ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ. ಬಟ್ ದೇಶನ ಮರಿತಾ ಇದ್ದಾರೆ. ಸೊ ದೇಶ ನಮಗೆ ಸ್ವಾತಂತ್ರ್ಯ ಹೆಂಗೆ ಸಿಕ್ಕಿದೆ, ಅದರಿಂದ ಏನು ನಡೀತಿದೆ, ದೇಶದ ಹಿಂದೆ ನಿಗೂಢವಾಗಿ ಏನು ನಡೀತಾ ಇದೆ, ಇದು ಕೂಡ ನಮ್ಮ ಯುವಕರ ಜವಾಬ್ದಾರಿ. ಸೊ ಇದನ್ನೊಂದು ಮೈಂಡಲ್ಲಿ ಇಟ್ಕೊಂಡು, ಒಂದು ಚಿಕ್ಕ ಎಳೆನ ಇಟ್ಕೊಂಡು ರೆಡಿ ಆಗದಂಥವನು ಅರ್ಜುನ್ ಗೌಡ. ಅರ್ಜುನ್ ಗೌಡ ಬಂದ್ಬಿಟ್ಟು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿರ್ತಾನೆ ಅವನು. ಅವನೇನಿದ್ರೂ ಅವ್ನ ಮನ್ಸಿಗೆ ಅನಿಸಿದ್ದು ಹೇಳ್ತಾ ಇರ್ತಾನೆ ಅವನು. ಸೊ ಅವನು ಸುತ್ತಮುತ್ತ ನಡೆಯುತ್ತೆ, ಅವನಿಗೊಂದು ಫ್ಯಾಮಿಲಿ ಇರುತ್ತೆ, ಒಂದು ತಾಯಿ ಇರ್ತಾರೆ, ಅಕ್ಕ ಇರ್ತಾರೆ, ತಂಗಿ ಇರ್ತಾರೆ, ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ, ಎಲ್ಲರೂ ಇರ್ತಾರೆ. ಸೊ ಅವನು ದೇಶದಲ್ಲಿರೋ ಎಲ್ಲ ಜನರನ್ನು ನಮ್ಮವರು ಅಂತ ಭಾವಿಸ್ತಾನೆ. ಸೊ ಅವನಿಗೆ ಅವನು ಅವನು ಯೋಚನೆ ಮಾಡೋವಂಥ ಒಂದು ಕಾನ್ಸೆಪ್ಟು, ಸೊ ಅವನು ಹೆಂಗೆ ಫೇಸ್ ಮಾಡ್ತಾನೆ, ಅದನ್ನು ಹೆಂಗೆ ಕ್ಲಿಯರ್ ಮಾಡೋಕ್ಕೆ ನೋಡ್ತಾನೆ ಅನ್ನೋದನ್ನು ನಾವು ಅರ್ಜುನ್ ಗೌಡದಲ್ಲಿ ಇಟ್ಟು ಸಿನಿಮಾ ಮಾಡಿದ್ದೀವಿ. ಇಲ್ಲ, ಸಾಂಗ್ಸ್ ಎಲ್ಲ ತುಂಬ ಡಿಫ್ರೆಂಟಾಗಿ ಮಾಡ್ಬೇಕಂತಲೇ ಒಂದೊಂದಾಗಿ ಮಾಡಿದ್ವಿ. ಸೊ ಒಂದು ರೊಮ್ಯಾಂಟಿಕ್ ನಂಬರ್, ಒಂದು ಒಂದು ಡ್ಯುಯೆಟ್ ಸಾಂಗ್ ಥರ ಅದೊಂದಿದೆ, ಫೀಲಿಂಗ್ ಸಾಂಗು. ಸೊ ಇನ್ನೊಂದು ಸಾಂಗ್ ಬಂದ್ಬಿಟ್ಟು ಒಂದು ಥ್ರಿಲ್ಲಾಗಿ, ಅಂದರೆ ನಾವು ಈ ಕನ್ನಡದಲ್ಲಿ ಪದಗಳು ಇರ್ತಾವಲ್ಲ, ಯಾರೇ ನೋಡ್ರೂ ಅಣ್ಣ ಅಂತ ಕರಿತೀವಿ ನಾವು, ಇಲ್ಲ ತಮ್ಮ ಅಂತೀವಿ. ಸೊ ಈ ಥರದಲ್ಲಿ ಒಂದಷ್ಟು ಸಾಂಗ್ಸು, ಜಯಣ್ಣ, ಬೋಗಣ, ಮಂಜಣ್ಣ, ಈ ಥರ ಒಂದು ಲಿರಿಕಲಿ ಒಂದು ಆ ಹೆಸರುಗಳನ್ನ ಇಟ್ಕೊಂಡು ಒಂದು ಸಾಂಗ್ ಮಾಡಿದ್ದೀವಿ. ಸೊ ಅದು ಕೂಡ ಸಿನಿಮಾದಲ್ಲಿ ತುಂಬ ಆ್ಯಪ್ಟಾಗಿ ಒಂದು ಸೀಕ್ವೆನ್ಸಲ್ಲಿ ಬರೋವಂಥದ್ದು. ಸೊ ಆ ಸಾಂಗಲ್ಲಿ ತುಂಬ ಚೆನ್ನಾಗಿ ಸಾಧು ಸರು ಮತ್ತು ಪ್ರಜ್ವಲ್ ಸರು ಡ್ಯಾನ್ಸ್ ಮಾಡಿದ್ದಾರೆ. ಸುಮಾರು 6 ದಿನ ಶೂಟಿಂಗ್ ಮಾಡಿದ್ವಿ, ಅದೊಂದು ದೊಡ್ಡ ಸೆಟ್ ಹಾಕಿ. ಯೂಶ್ವಲಾಗಿ ಆ ಥರ ಒಂದು ಫ್ರೆಂಡ್ ಸಾಂಗ್ಸು ಇಲ್ಲ ಒಂಥರ ಒಂದು ಕ್ಲಬ್ ಸಾಂಗ್ಸ್ಗೆ ಅಷ್ಟೊಂದು ದಿನ ತೊಗೊಳೋದಿಲ್ಲ. ಬಟ್ ಇದಕ್ಕೆ ಒಂದು ರಿಚ್ ಸೆಟ್ಗಳು ಹಾಕಿ ತುಂಬ ಲೈಟಿಂಗ್ಸ್ ಮಾಡಿ ತುಂಬ ಲ್ಯಾವಿಶಾಗಿ ಮಾಡಿರೋಂಥ ಸಾಂಗ್ ಅದು, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಇನ್ನೂ ಒಂದು 4-5 ದಿನದಲ್ಲಿ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ನೀವೆಲ್ಲ ಕೇಳ್ತೀರಿ ಸಾಂಗ್. ಹೌದು, ರಾಮು ಸರ್ ನೋಡಿದ್ರು ಸಿನಿಮಾನ, ಅಂದರೆ ಫೈನಲ್ ವರ್ಷನ್ ನೋಡಿರಲಿಲ್ಲ, ಕಲರಿಂಗ್ ಆಗಿರೋದು ನೋಡಿರಲಿಲ್ಲ, ಡಿ ಆಗಿರೋದು ನೋಡಿರಲಿಲ್ಲ, ಅದು ಬಿಟ್ಟು ಸಿನಿಮಾ ನೋಡಿದ್ರು. ಆಮೇಲೆ ಒಂದು ವರ್ಷನ್ನು ಒಂದು ವರ್ಷನ ಎಲ್ಲ ಕಲರಿಂಗ್ ಆದಮೇಲೆ ತರಿಸ್ಕೊಂಡು ನೋಡಿದ್ರು ಅವರು, ಒಂದು ಎಡಿಟಿಂಗ್ ಟೇಬಲ್ ಮೇಲೆ ಹೋಗಿ ನೋಡ್ಬಿಟ್ಟು ಸಿನಿಮಾ ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ನನಗೆ ಫೋನ್ ಮಾಡಿದ್ರು. ಆ್ಯಕ್ಚುಲಿ ನನಗೊಂದು ಭಯ ಆಯಿತು ಅವರು ಏನು ಹೇಳ್ತಾರೋ ಅಂತ ಹೇಳ್ಬಿಟ್ಟು. ಯೂಶ್ವಲಾಗಿ ಏನಂತೇಳಿದ್ರೆ ಫಸ್ಟ್ ಡೇಯಿಂದನೂ ನಾವು ಎಡಿಟಿಂಗ್ ರೂಮಿಗೆ ಬರೋರು, ಸರ್ ಒಂದು ಸೀನ್ ಮಾಡಿದ್ದೀನಿ ಬಂದು ನೋಡಿ, ಇಲ್ಲ ಬೇಡ ಬೇಡ ಬೇಡ, ನಾನು ಲಾಸ್ಟಲ್ಲಿ ನೋಡ್ತೀನಿ ಬಿಡಿ ನೀವು ಮಾಡಿ ಅಂತ. ಅವರು ಶೂಟಿಂಗ್ ಸ್ಪಾಟ್ಗಾಗಲಿ ಎಲ್ಲೋ ಒಂದು ಟೆಕ್ನಿಷಿಯನ್ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ, ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳ್ಬಿಟ್ಟು. ಯಾರೋ ಬೇರೆಯವ್ರು ಸೌಂಡ್ ಮಾಡಿದ್ರು ಕೂಡ ಅವ್ರು ಹೋಗ್ಬಿಟ್ಟು ಹೊರಗಡೆ ಹೇಳ್ಬಿಟ್ಟು ಬರೋರು, ಸುಮ್ಮನೆ ಕೆಲಸ ಮಾಡ್ತಿದ್ದಾರೆ ಡೈರೆಕ್ಟ್ರು ಅಂತ. ಅಂದರೆ ಅವ್ರಿಗೆ ಅಷ್ಟೊಂದು ಒಂದು ಇಂಪ್ಯಾಕ್ಟು ಸಿನಿಮಾ ಬಗ್ಗೆ, ಎಲ್ಲೋ ಸ್ವಲ್ಪ ಡಿಸ್ಟರ್ಬ್ ಆದರೆ ಸಿನಿಮಾ ಹಾಳಾಗ್ಬಿಡುತ್ತೆ ಅಂತ ಒಂದು ಕಾಳಜಿ ಅವ್ರಿಗೆ. ಸೊ ಈ ಥರ ಮಾಡಿದಾಗ ನಾನೇ ಒಂದು ದಿವಸ ಫೋರ್ಸ್ ಮಾಡಿಬಿಟ್ಟು, ಸರ್ ಇಲ್ಲ ಒಂದು ಸ್ವಲ್ಪ ನೋಡಿ ಸರ್, ಒಂದು ಸಾಂಗ್ ಕಟ್ ಮಾಡಿದ್ದೀನಿ ನೋಡಿ ಸರ್, ಒಂದು ಫೈಟ್ ಕಟ್ ಮಾಡಿದ್ದೀನಿ ನೋಡಿ ಸರ್ ಅಂತ. ಸೊ ಅದನ್ನು ನೋಡಿ ದಿವ್ಸನೇ ಹೇಳಿದ್ರು, ನಾನು ಕರ್ಕೊಂಬಂದು ಒಂದು ಎಡಿಟಿಂಗ್ ರೂಮ್ ಒಳಗಡೆ ತೋರಿಸ್ದೆ, ಸರ್ ಈ ಥರ ನೋಡಿ ಅಂತ. ನೋಡಿದ್ಮೇಲೆ ಇದು ಬೇರೆ ಥರ ಕಲರ್ ಇದೆಯಲ್ಲ ಇದು ಅಂತ ಹೇಳ್ಬಿಟ್ಟು, ಅವತ್ತಿಂದ ಅವ್ರ ಕಾನ್ಸೆಪ್ಟ್ ತುಂಬ, ನಾನೇನಾರು ಒಂದು 10 ಕಾರ್ ಬೇಕು ಸರ್ ಹೊಡೆದಾಕಕ್ಕೆ ಅಂತ ಹೇಳಿದ್ರೆ, ಇದು ಬೇಡ ಇದನ್ನು ಕೆಲಸ ಮಾಡಿ 10 ಕಾರ್ ಇಟ್ಕೊಳ್ಳಿ, ಒಂದು 2 ಲಾರಿ ತರಿಸ್ಬಿಡಿ, ಒಂದು 1 ಬಸ್ ಥರ ಏನಾರು ಪ್ಲ್ಯಾನ್ ಮಾಡಿ ಅಂತ ತುಂಬ ಐಡಿಯಾಸ್ ಅವ್ರು ಕೊಡೋ ಫುಲ್ ಇಂಪ್ಯಾಕ್ಟ್. ಸೊ ಹೀಗಾಗಿ ಲಾಸ್ಟಲ್ಲಿ ಸಿನಿಮಾ ನೋಡ್ತೀನಿ ಅಂತ ಹೇಳಿದರು. ಫೈನಲ್ಲು ಸಿನಿಮಾ ಅವರೇ ಬಂದು ಎಡಿಟಿಂಗ್ ರೂಮಲ್ಲಿ ಒಂದ್ಸರಿ ನೋಡ್ಬೇಕು ನಾನು ಅಂತ ಹೇಳ್ಬಿಟ್ಟು ನೋಡಿದ್ರು ಸಿನಿಮಾ. ನೋಡ್ಬಿಟ್ಟು ಅವತ್ತು ನಾನು ಇರಲಿಲ್ಲ, ಅವತ್ತು ನಮ್ಮ ಎಡಿಟರ್ ಕಿಟ್ಟೋರ್ಗೆ ಹೇಳ್ಬಿಟ್ಟು ಸರ್ಗೆ ತೋರಿಸ್ಬಿಟ್ಟು ನಾನೊಂದು ಬೇರೆ ಕೆಲಸ ಇದೆ ಸರ್ ನೋಡ್ತಾ ಇರ್ತೀನಿ ಅಂತ. ಆಮೇಲೆ ಇಮಿಡಿಯೇಟಾಗಿ ಫೋನ್ ಮಾಡಿದ್ರು, ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದೀರಾ, ವೆರಿ ಗುಡ್, ಇದು
ತುಂಬ ಚೆನ್ನಾಗಿದೆ ಸಿನಿಮಾ, ಕರೆಕ್ಟಾಗಿದೆ, ಡೆಫಿನೆಟ್ ಇಟ್ ಆಗುತ್ತೆ, ಬರಿ ಮಾಡ್ಬಿಡಿ ನೀವು ಅಂತ ಹೇಳಿದ್ರು ನನಗೆ ಅವರು. ಆಮೇಲೆ ಏನಾಯಿತು, ಕಲರಿಂಗ್ಸ್ ಎಲ್ಲ ಆಯಿತು, ಕಲರಿಂಗ್ ಆದಮೇಲೆ ಒಂದ್ಸರಿ ಸಿನಿಮಾ ಹಾಕೊಂಡು ನೋಡಿದ್ರು. ಸೊ ಅವರೇ ಹ್ಯಾಪಿಯಾಗಿ ಎಲ್ಲರ ಹತ್ರನೂ ಹೇಳ್ತಿದ್ರು. ಸೊ ಎಲ್ಲರಿಗೂ ಫೋನ್ ಮಾಡಿಬಿಟ್ಟು, ಇಲ್ಲ ಸಿನಿಮಾ ಅರ್ಜುನ್ ಕೂಡ ಚೆನ್ನಾಗಿ ಬಂದಿದೆ, ಇದು ಒಳ್ಳೆ ಸಿನಿಮಾ ಆಗುತ್ತೆ, ಇದನ್ನು ಒಂಥರ ತುಂಬ ಚೆನ್ನಾಗಿ ಬ್ರ್ಯಾಂಡ್ ಮಾಡೋಣ ಅಂತೆಲ್ಲ ಹೇಳಿ ಖುಷಿಯಾಗಿದ್ದರು ಸಿನಿಮಾ ಬಂದು.